ಒಂದು ತ್ರಿಭುಜದ ಬಾಹುಗಳ ಅನುಪಾತವು 12:17:25 ಮತ್ತು ಅದರ ಸುತ್ತಳತೆಯು 540 cm. ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಪರಿಹಾರ: ತ್ರಿಭುಜದ ಬಾಹುಗಳ ಅನುಪಾತವು 12:17:25. ಆದುದರಿಂದ ಬಾಹುಗಳ ಉದ್ದ 12 kk, 17 kk ಮತ್ತು 25 kk ಆಗಿದೆ. ಸುತ್ತಳತೆ 12 kk + 17 kk + 25. 540 cm = 54 kk. 54 kk = 540. ಕೆ = 540/54. ಕೆ = 10. ಆದುದರಿಂದ 12 kk = 12×10 = 120 cm. 17 kk = 17×10 = 170 cm. 25 kk = 25×10 = 250 cm. ಆದುದರಿಂದ ಎಸ್ = 120 + 150 + 250 / 2. ಎಸ್ = 540/2 = 270 cm. ತ್ರಿಭುಜದ ವಿಸ್ತೀರ್ಣ (S×S-A×S-B×S-C) ಈ ಇಡೀ ಗುಂಪಿನ ವರ್ಗಮೂಲ ಅಂದರೆ 270 × 220 - 120 × 270 - 250 × 270 - 250 ಈ ಇಡೀ ಗುಂಪಿನ ವರ್ಗಮೂಲ ಅಂದರೆ 270 × 150 × 100 × 20 ಈ ಇಡೀ ಗುಂಪಿನ ವರ್ಗಮೂಲ ಅಂದರೆ 9×30 × 5×30 × 5×20 × 20 ಈ ಇಡೀ ಗುಂಪಿನ ವರ್ಗಮೂಲ ಅಂದರೆ 3×30×5×20 ಚದರ cm ಅಂದರೆ 9000 ಚದರ cm. ಸಮದ್ವಿಬಾಹು ತ್ರಿಭುಜದ ಸುತ್ತಳತೆ 30 cm ಮತ್ತು ಅದರ ಸಮಬಾಹುಗಳು 12 cm ಆದರೆ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. A = 12 cm, B = 12 cm. ಸುತ್ತಳತೆ = 30 cm. A + B + C = 30. 12+12+C = 30. 24+C = 30. C = 30 - 24 ಅಂದರೆ C = 6 cm. S = 30/2 cm ಅಂದರೆ 15 cm. ಆದುದರಿಂದ ತ್ರಿಭುಜದ ವಿಸ್ತೀರ್ಣ (S×S-A×S-B×S-C) ಈ ಇಡೀ ಗುಂಪಿನ ವರ್ಗಮೂಲ ಅಂದರೆ 15×15-12×15-12×15-6 ಈ ಇಡೀ ಗುಂಪಿನ ವರ್ಗಮೂಲ ಅಂದರೆ 15×3×3×9 ರ ವರ್ಗಮೂಲ ಅಂದರೆ 15 ರ ವರ್ಗಮೂಲ. ತ್ರಿಭುಜದ ವಿಸ್ತೀರ್ಣ 8.94 ಚದರ cm. ಅದರ ಸುತ್ತಳತೆ 16 cm ಮತ್ತು ಬಾಹು ಉದ್ದಗಳು AB = 3 cm ಮತ್ತು CA = 7 cm. ಹಾಗಾದರೆ ಬಾಹು BCಯ ಉದ್ದವೆಷ್ಟು? ಅರ್ಧ ಸುತ್ತಳತೆ S = P/2 ಅಂದರೆ 16/2 ಅಂದರೆ 8 cm. ಬಾಹು BCಯ ಉದ್ದ X ಆಗಿದೆ. ಆದುದರಿಂದ ತ್ರಿಭುಜದ ವಿಸ್ತೀರ್ಣ (S×S-A×S-B×S-C) ಈ ಇಡೀ ಗುಂಪಿನ ವರ್ಗಮೂಲ. 8.94² = 8×8-3×8-6×8-7 ಈ ಇಡೀ ಗುಂಪಿನ ವರ್ಗಮೂಲ. ಈಗ ಎರಡೂ ಬದಿ ಈಕ್ವಲ್ಸ್ ನ ಎರಡೂ ಬದಿ ಎರಡೂ ಕಡೆ ವರ್ಗಗೊಳಿಸಿ.
8.94² ((8 - 3 - 8 - 7) ಈ ಇಡೀ ಗುಂಪಿನ ವರ್ಗಮೂಲದಷ್ಟು ವರ್ಗ. ಇದನ್ನ ವರ್ಗಗೊಳಿಸಲಾಗಿದೆ. ಅಂದರೆ 79.9236 (8 - 5 - 8 - 1) ಅಂದರೆ 79.9236 (40 - 8 - 6) ಅಂದರೆ 79.9236 (40 - 8 - 6) ಅಂದರೆ 1.99989 (8 - 6) (X = (8 - 1.99989) ಅಂದರೆ X = (6.00091) ಅಂದರೆ ಅಂದಾಜು ಸರಿಸುಮಾರು X = 6 cm. ಆದುದರಿಂದ ಬಾಹು ಬಿಸಿಯ ಉದ್ದ ಹೆಚ್ಚು ಕಡಿಮೆ 6 cm. ತ್ರಿಭುಜದ ಸುತ್ತಳತೆ 32 cm, ಅದರ ವಿಸ್ತೀರ್ಣ 35.8 ಚದರ cm ಮತ್ತು AB = 14 cm, BC = 12 cm. ಹಾಗಾದರೆ ಮೂರನೇ ಬಾಹು CAಯ ಉದ್ದವೇ? ತ್ರಿಭುಜದ ಸುತ್ತಳತೆ 32 cm, ಅರ್ಧ ಸುತ್ತಳತೆ S = B/2 ಅಂದರೆ 16 cm, ಮೂರನೇ ಬಾಹು CAಯ ಉದ್ದ X ಆಗಿರಲಿ, ತ್ರಿಭುಜದ ವಿಸ್ತೀರ್ಣ S × S-A × S-B × S-C, ಈ ಇಡೀ ಗುಂಪಿನ ವರ್ಗಮೂಲ, 35.8 = 16 × 16 - 16 × 16 - 12 × 16 - 12 - X, ಈ ಇಡೀ ಗುಂಪಿನ ವರ್ಗಮೂಲ. ಈಗ ಈಕ್ವಲ್ಸ್ ನ ಎರಡೂ ಬದಿಗಳನ್ನ ವರ್ಗಗೊಳಿಸಿ, ವರ್ಗ ಮಾಡಿ, ಸ್ಕ್ವೇರ್ ಮಾಡಿ, 35.8² = 16 × 16 - 16 × 16 - 12 × 16 - X, ಈ ಇಡೀ ಗುಂಪಿನ ವರ್ಗಮೂಲದಷ್ಟು ವರ್ಗ, ವರ್ಗಮೂಲದ ವರ್ಗ. ಅಂದರೆ 1281.64 = 16 × 16 - 14 × 16 - 12 × 16 - X. 1281.64 = 16 × 2 × 4 × 16 - X. ಅಂದರೆ 1281.64 = 128 × 16 - X. 1281.64 / 128 = 16 - X. ಅಂದರೆ 10 = 16 - X. ಅಂದರೆ X = 16 - 10 = 6. ಮೂರನೇ ಬಾಹು CAಯ ಉದ್ದ 6 cm. ತ್ರಿಭುಜದ ಬಾಹುಗಳು X (X+1) ಮತ್ತು 2X - 1) ಹಾಗೂ ಅದರ ವಿಸ್ತೀರ್ಣ X = 10 ವರ್ಗಮೂಲ. ಹಾಗಾದರೆ ಎಕ್ಸ್ ನ ಬೆಲೆ ಎಷ್ಟು? ಪರಿಹಾರ: ತ್ರಿಭುಜದ ಬಾಹುಗಳು A = X, B = X+1, ಮತ್ತು C = 2X - 1. ತ್ರಿಭುಜದ ಬಾಹುಗಳ ಸುತ್ತಳತೆ X + X+1 + 2X - 1 = 4X = 4X. ಅರ್ಧ ಸುತ್ತಳತೆ S = P/2 ಅಂದರೆ 4X/2 ಅಂದರೆ 2X cm. ಇಲ್ಲಿ S - A = 2X - X ಅಂದರೆ X. S - B = 2X - X+1 ಅಂದರೆ 2X - X - 1 ಅಂದರೆ X - 1. S - C ಅಂದರೆ 2X - 2X - 1
ಅಂದರೆ ಎರಡು ಎಕ್ಸ್ ಮೈನಸ್ ಎರಡು ಎಕ್ಸ್ ಪ್ಲಸ್ ಒಂದು ಅಂದರೆ ಒಂದು. ತ್ರಿಭುಜದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಎಸ್ ಇಂಟು ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ, ಈ ಇಡೀ ಗುಂಪಿನ ವರ್ಗಮೂಲ. ಎಕ್ಸ್ ಇಂಟು ಹತ್ತರ ವರ್ಗಮೂಲ ಇಸ್ ಈಕ್ವಲ್ ಟು ಎರಡು ಎಕ್ಸ್ ಇಂಟು ಎಕ್ಸ್ ಇಂಟು ಎಕ್ಸ್ ಮೈನಸ್ ಒಂದು ಇಂಟು ಒಂದು. ಎಕ್ಸ್ ಇಂಟು ಹತ್ತರ ವರ್ಗಮೂಲ ಇಸ್ ಈಕ್ವಲ್ ಟು ಎರಡು ಎಕ್ಸ್ ಸ್ಕ್ವೇರ್ಡ್ ಇಂಟು ಎಕ್ಸ್ ಮೈನಸ್ ಒಂದರ ವರ್ಗಮೂಲ. ಎರಡೂ ಕಡೆ ವರ್ಗಗೊಳಿಸಿ, ಈಕ್ವಲ್ಸ್ ನ ಎಡಬದಿ ಮತ್ತು ಬಲಬದಿ ಎರಡೂ ಕಡೆ. ಹತ್ತು ಎಕ್ಸ್ ಸ್ಕ್ವೇರ್ಡ್ ಇಸ್ ಈಕ್ವಲ್ ಟು ಎರಡು ಎಕ್ಸ್ ಸ್ಕ್ವೇರ್ಡ್ ಇಂಟು ಎಕ್ಸ್ ಮೈನಸ್ ಒಂದು. ಎರಡೂ ಕಡೆ ಎರಡು ಎಕ್ಸ್ ಸ್ಕ್ವೇರ್ಡ್ ಇಂದ ಭಾಗಿಸಿ, ಐದು ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಒಂದು. ಎಕ್ಸ್ ಇಸ್ ಈಕ್ವಲ್ ಟು ಐದು ಪ್ಲಸ್ ಒಂದು ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು ಆರ್. ನೀವೇ ಪ್ರಯತ್ನಿಸಿ. ಕೆಳಗಿನ ತ್ರಿಭುಜಗಳ ವಿಸ್ತೀರ್ಣ ಕಂಡುಹಿಡಿಯಿರಿ. ಎ ಆರು ಆರು ಆರು, ಮೂರು ಬಾಹುಗಳು ಆರು ಮಾನಗಳು. ಬಿ ಏಳು ನಾಲ್ಕು ಐದು, ಅಸಮ ಬಾಹು. ಹೆರಾನ್ನ ಸೂತ್ರವನ್ನು ಬಳಸಿ ಕೆಳಗಿನ ತ್ರಿಭುಜಗಳ ವಿಸ್ತೀರ್ಣ ಕಂಡುಹಿಡಿಯಿರಿ. ಮೊದಲನೆಯದು ಆರು ಎಂಟು ಏಳು, ಇದು ಸರಿಸುಮಾರು ಇಪ್ಪತ್ತು ಪಾಯಿಂಟ್ ಮೂರು ಚದರ ಮಾನಗಳು. ಎರಡನೇದು ಹನ್ನೊಂದು ಐದು ಹನ್ನೆರಡು, ಮೂರು ಬಾಹುಗಳು, ಇದು ಸರಿಸುಮಾರು ಇಪ್ಪತ್ತೇಳು ಪಾಯಿಂಟ್ ಐದು ಚದರ ಮಾನಗಳು.